ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟೈಮ್ ಟೆಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾವು ಯಶ್ವಿತ್ನ ಮದುವೆಗೆ ಹೊರಟಿದ್ದೇವೆ. ಯಶ್ವಿತ್ ಅಂದ್ರೆ ಕುಡಿಪಾಡಿ ಹರಿಕೃಷ್ಣ ಭಾವನ ಮಗ, ಹಾಗೆ ಅವನ ಮದುವೆಗೆ ಹೊರಟಿದ್ದೇವೆ. ಇದು ಮದುವೆ ಜನಪ್ರಿಯ ಗಾರ್ಡನ್ ಅಲ್ಲಿ ನೇರಳಕಟ್ಟೆ, ಹಾಗೆ ನಾವು ಹೊರಟಿದ್ದೇವೆ. ಹಾಗೆ ಅತ್ತಿಗೆ ಕೂಡ ಬರ್ತಾರೆ. ನೋಡ, ಶಿಶಿರ್ನವರೆಲ್ಲ ಬಂದಿದ್ದಾರೆ, ಶಿಶಿರ್ ಸಚ್ಚಿ ಎಲ್ಲ ಬಂದಿದ್ದಾರೆ, ಹಾಗೆ ನಾವೆಲ್ಲ ಭಾವನವರು ಬರ್ತಾರೆ, ಹಾಗೆ ಅತ್ತಿಗೆ ಬರ್ತಾರೆ. ಅತ್ತಿಗೆ ನಾವೆಲ್ಲ ಜೊತೆಯಲ್ಲಿ ಹೋಗುದು, ಅಲ್ಲಿ ಭಾವನವರು ಸಿಗ್ತಾರೆ. ಮತ್ತೆ ಏನ್ ಮಾಡ್ತಾರೆ ಗೊತ್ತಿಲ್ಲ, ಇಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ. ಹಾಗೆ ಬರ್ಲಿಕ್ಕೆ ಮೊದಲು ಒಂದು ಇಂಟ್ರೂ ಮಾಡುವ ಅಂತ. ಹಾಗೆ ಸ್ನೇಹಿತರೆ, ನೀವು ಕೂಡ ಬನ್ನಿ, ಮದುವೆ ನೋಡ್ಕೊಂಡು ಬರುವ. ಮೆಹಂದಿ ಎಲ್ಲ ಆಯ್ತು ನಿನ್ನೆ, ಮೆಹಂದಿ ಆಗಿ ಇವತ್ತು ಮದುವೆಗೆ ಹೋಗ್ತಿದ್ದೇವೆ. ನೀವು ಕೂಡ ಬನ್ನಿ, ಮದುವೆ ನೋಡ್ಕೊಂಡು ಬರುವ. ಸ್ನೇಹಿತರೆ, ಇದೀಗ ಮದುವೆ ಹಿಂದಿನ ದಿವಸದ ವಿಡಿಯೋ. ಮದುವೆ ಹಿಂದಿನ ದಿವಸ ಸತ್ಯನಾರಾಯಣ ಪೂಜೆ ಹಾಗೂ ದುರ್ಗಾ ಪೂಜೆ ಇತ್ತು. ಅದಾದ ನಂತರ ಎಣ್ಣೆ ಅರಶಿನ ಮತ್ತು ಮೆಹಂದಿ ಕಾರ್ಯಕ್ರಮ ಇತ್ತು. ಹಾಗಾದರೆ ಬನ್ನಿ, ವಿಡಿಯೋ ನೋಡಿಕೊಂಡು ಬರುವ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೋಸ್ಕರ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಎಲ್ಲ ಜನಕ್ಕೆ ನಡೆಸಿರುವಂತಹ ಒಂದು ಪಕ್ಷದ ಮಂಗಳ ಕಾರ್ಯದ ನಿರ್ವಿಘ್ನತೆಗೋಸ್ಕರವಾಗಲ ಆ ನೂತನ ದಂಪತಿಯನ್ನ ಪರಿಪೂರ್ಣವಾಗಿನಂತೆ ನನ್ನ ದುಂಬದ ಜೀವನ ಎಡ್ಡೆ ಆವರನ್ನು ಉದ್ದೇಶಗೋಸ್ಕರವಾಗಲ ಆ ಸಕುಟುಂಬಕ್ಕೂ ಮಾತ್ರ ಅಲ್ಲ, ಎಡ್ಡೆ ರೀತಿಯ ಎಡ್ಡೆ ಜೀವನ ಅನುಗ್ರಹ ಮಾಡಿಕೊಂಡು ಉದ್ದೇಶಗೋಸ್ಕರವಾದ ಬಾಯೇನ ವಾಚಾ ಮನಸಾಂತಿಂಕಿನ ತ್ರಿಕರಣ ಶುದ್ಧಿಡಿದ ಅವರ ಲಕ್ಷ್ಮೀನಾರಾಯಣ ದೇವರನ್ನು ಸ್ವಸ್ತಿಕಾ ಮಧ್ಯಡು ಕಲಶ ಮಧ್ಯಡು ಆದ ಆವಾಹನೆಯನ್ನು ಮಾಡಿಕೊಂಡು ಆ ಷೋಡಶೋಪಚಾರ ಪೂಜೆ ಸಂತೋಷ ಭೋಜನ ಮಾಡಿ
ಕಲಿತ ವಾರಿಜ ನೇತ್ರನೇ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಟನ ಕಾರಣ ದೊರೆಯೇ ವಾರಯ್ಯ ಕುಳಿ ಬಿಡುದ ತೊಂದರೆ ಇಚ್ಚೆ
ಇವಾಗ ಇಲ್ಲಿ ನಮ್ಮ ಸಂಪ್ರದಾಯದ ಪ್ರಕಾರದಂತೆ ಎಣ್ಣೆ ಅರಶಿನ ಕಾರ್ಯಕ್ರಮ ನಡೀತಾ ಉಂಟು. ಎಲ್ಲ ಕಡೆ ಈ ಪದ್ಧತಿ ಇರುವುದಿಲ್ಲ, ಕೆಲವೊಂದು ಕಡೆ ಮಾತ್ರ ಹೆಚ್ಚಾಗಿರ್ತದೆ. ಹೆಚ್ಚಾಗಿ ಸುಳ್ಯದವರು ಕ್ರಮಬದ್ಧವಾಗಿ ಈ ಎಣ್ಣೆ ಅರಶಿನ ಕಾರ್ಯಕ್ರಮ ಮಾಡ್ತಾರೆ. ಹಾಗೆ ನಾವು ಕೂಡ ಇಲ್ಲಿ ಹುಡುಗನಿಗೆ ಎಣ್ಣೆ ಅರಶಿನ ಕಾರ್ಯಕ್ರಮ ಮಾಡಿದ್ವು. ಎಣ್ಣೆ ಅರಶಿನ ಕಾರ್ಯಕ್ರಮ ಮೈಗೆ ಎಣ್ಣೆ ಅರಶಿನ, ಹೀಗೆ ಅರಶಿನದ ನೀರು ಮೈಗೆ ತಾಗಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಚಂದ ಹುಡುಗರಾಗಲಿ ಹುಡುಗಿರಾಗಲಿ ಚಂದ ಆಗ್ತಾರೆ ಅಂತ ಹೇಳ್ತಾರೆ. ಮತ್ತು ಮತ್ತು ಇದು ಒಂದು ಸಂಪ್ರದಾಯ. ಹಾಗೆ ಈ ಎಣ್ಣೆ ಅರಶಿನ ಹೇಗೆ ಮಾಡೋದು ಅಂದರೆ, ಈ ತೆಂಗಿನಕಾಯಿ ಅನ್ನು ರುಬ್ಬಿಕೊಳ್ಬೇಕು. ನಯವಾಗಿ ರುಬ್ಬಿದ ನಂತರ ಗಟ್ಟಿ ಹಾಲು ತೆಗಿಬೇಕು. ಆ ಹಾಲಿಗೆ ಅರಶಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ನಂತರ ಗರಿಕೆಯನ್ನು ಕಟ್ಟಿಕೊಳ್ಳಿ, 7-5 ಹೀಗೆ ಗರಿಕೆಯನ್ನು ಒಂದು ಸೂಡಿಯಾಗಿ ಮಾಡಿಕೊಳ್ಬೇಕು. ಆ ನಂತರ ಎಣ್ಣೆ ಅರಶಿನಿಗೆ ಮುಳುಗಿಸಿ ಇಲ್ಲಿ ಮದುಮಗನ ಮೈಗೆ ಎಲ್ಲದನ್ನು ತಾಗಿಸಿಕೊಳ್ಬೇಕು. ಹಾಗೂ ಒಂದು 5 ಎಲೆ ಒಂದು ಅಡಿಕೆಯನ್ನು ಹುಡುಗನ ಕೈಗೆ ಕೊಡಬೇಕು. ಹಾಗೆ ಒಂದು ದೀಪವನ್ನು ಇಟ್ಟು ಅದಕ್ಕೆ ಅಕ್ಷತೆಯನ್ನು ಹಾಕಿ ಕೈಯೆಲ್ಲ ಮುಗಿದು ಹೀಗೆ ಕಾರ್ಯಕ್ರಮ ಮಾಡಬೇಕು. ಹೀಗೆ ಎಣ್ಣೆ ಅರಶಿನ ಕಾರ್ಯಕ್ರಮವನ್ನು 7, 5, 9 ಹೀಗೆ ಮುತ್ತೈದೆಯರು ಮಾಡ್ತಾರೆ. ಹುಡುಗನ ಮೈಗೆಲ್ಲ ಹಾಕಿ ಚೆನ್ನಾಗಿ ಇದು ಅರಶಿನ ನೀರನ್ನೆಲ್ಲ ಹಾಕಬೇಕು. ಹಾಗೆ ನಾನು ಎಣ್ಣೆ ಅರಶಿನ ಹಾಕ್ಕೊಳ್ಳುವಾಗ ಫೋಟೋಗ್ರಾಫರ್ ಹೇಳಿದರು ಅರಶಿನದ ನೀರನ್ನು ಮೇಲಿಂದ ಹಾಕಿ ಅಂತ. ಹಾಗೆ ನಾನು ಅದನ್ನು ಮೇಲಿಂದ ಹಾಕ್ತಾ ಇದ್ದೇನೆ. ಹಾಗೆ ಇದನ್ನೆಲ್ಲ ಚೆನ್ನಾಗಿ ಹಾಕಿ, ಅಂದರೆ ಇದಕ್ಕೆ ಅರಶಿನ ಇದಕ್ಕೆ ಎಣ್ಣೆ ಹಾಕ್ಲಿಕ್ಕಿಲ್ಲ. ಎಣ್ಣೆ ಅರಶಿನ ಅಂತ ಹೇಳೋದು ಮಾತ್ರ ಎಣ್ಣೆ ಹಾಕ್ಲಿಕ್ಕಿಲ್ಲ. ಅಂದರೆ ತೆಂಗಿನಕಾಯಿ ಹಾಲಿಂದಲೇ ಎಣ್ಣೆ ಜಿಡ್ಡಿನಂಶ ಬಿಡ್ತದಲ್ಲ ಹಾಗಾಗಿ. ಆನಂತರ ಇದನ್ನು ಹುಡುಗನನ್ನು ಮದುಮಗನನ್ನು ಸ್ನಾನ ಮಾಡಿಸುವುದು ಮದುಮಗನ ಭಾವ, ಅಂದರೆ ಅಕ್ಕನ ಗಂಡ ಎಲ್ಲರ ತಂಗಿಯ ಗಂಡ ಹೀಗೆಲ್ಲ ಭಾವಂದಿರ್ತಾರಲ್ಲ, ಭಾವಂದಿರು ಸ್ನಾನ ಮಾಡಿಸೋದು. ಸ್ನಾನ ಮಾಡಿಸುವಾಗ ಇದಕ್ಕೆ ಕದಳಿ ಬಾಳೆಹಣ್ಣನ್ನು ಕಿವುಚಿ ಸ್ನಾನ ಮಾಡಿಸ್ತಾರೆ. ಅಂದರೆ ಮತ್ತೆ ಇದು ಸೀಗಕಾಯಿ ಪೌಡ್ರು ಹಾಕ್ತಾರೆ, ಮತ್ತು ಕಡಲೆ ಹಿಟ್ಟೆಲ್ಲ ಹಾಕಿ ಸ್ನಾನ ಮಾಡಿಸ್ಬೇಕು. ಇಲ್ಲದಿದ್ದರೆ ಎಂತ ಗೊತ್ತಾಗಿ ಅದು ಜಿಡ್ಡಿನಂಶ ಹೋಗೋದಿಲ್ಲ. ಹಾಗಾಗಿ ಇಲ್ಲಿ ನಾವು ಜಾಸ್ತಿಯನ್ನು ಎಣ್ಣೆ ಅರಶಿನ ಮದುಮಗನ ಮೈಗೆ ಹಾಕಲಿಲ್ಲ. ಹಾಗಾಗಿ ಸ್ನಾನ ಮಾಡಲಿಕ್ಕೆ ಎಲ್ಲ ಮಾಡಿಸ್ಲಿಕ್ಕೆ ಸುಲಭ ಆಗ್ತದೆ. ಹಾಗೆ ಇಲ್ಲಿ ಮದುಮಗನ ಭಾವ ಇಲ್ಲಿ ನೀರಿನ ದಾರೆ ಎರೀತಾರೆ. ಹಾಗೆ ಈ ಕಡೆ ಮದುಮಗನ ತಂಗಿ, ಆ ಕಡೆ ಮದುಮಗನ ಭಾವ.
ಸ್ನೇಹಿತರೆಯೇ, ಇದು ಇವಾಗ ಮರುದಿವಸದ ವಿಡಿಯೋ. ಮರುದಿವಸ ಅಂದರೆ ಮದುವೆ ದಿವಸದ ವಿಡಿಯೋ. ಹಾಗೆ ನಾವೆಲ್ಲ ರೆಡಿಯಾಗುವಾಗ ಭಾವಂದಿರು ಮತ್ತು ಅಕ್ಕಂದಿರೆಲ್ಲ ಬಂದರು ಮನೆಗೆ, ವಿಟ್ಲಕ್ಕೆ ಬಂದು ಅಲ್ಲಿಂದ ಜೊತೆಯಲ್ಲಿ ಹೋಗು ಅಂತ ಹೇಳಿದರು. ಅಷ್ಟೊತ್ತಿಗೆ ಅತ್ತಿಗೆ ಕೂಡ ಬಂದರು, ಇಲ್ಲ ಇದ್ದರೆ ಅತ್ತಿಗೆ ಮತ್ತು ನಾವೆಲ್ಲ ಜೊತೆಯಲ್ಲಿ ಹೋಗೋರಿದ್ದರು. ಹಾಗೆ ಇಲ್ಲಿ ಇವರು ಪ್ರೊಫೆಸರ್ ಭಾವ, ನಿಶಿನ ಮಗ ಶ್ಲೋಕು, ಇಲ್ಲಿ ಶಿಶಿರ್ ಇದ್ದಾನೆ, ನಮ್ಮ ಮನೆಯವರಿದ್ದಾರೆ, ಇಲ್ಲಿ ಡಾಕ್ಟರ್ ಭಾವ ಇದ್ದಾರೆ. ಹಾಗೆ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಜ್ಯೂಸ್ ಕೊಟ್ಟು, ಹಾಗೆ ಅಮ್ಮನ ಹತ್ರ ನಾನು 7 ಕಫು ಬರ್ಫಿ ಮಾಡಿದ್ದೆ, ರೆಸಿಪಿ ಚಾನಲ್ಗೆ ಹಾಕಬೇಕು ಅಂತ ಅದನ್ನೆಲ್ಲ ತಿಂತಾ ಇದ್ದೆವು. ಹಾಗೆ ಬನ್ನಿ ಸ್ನೇಹಿತರೆ, ಈಗ ನಾವು ಮದುವೆ ಹಾಲಿಗೆ ಹೋಗುವ, ಜನಪ್ರಿಯ ಆಡಿಟೋರಿಯಮ್ಗೆ ಹೋಗುವ. ನೋಡಿ, ಇಲ್ಲಿ ಹಾಲಿಗೆ ರೀಚ್ ಆದ್ವಿ ನಾವು. ಹಾಲು ಹೊರಗಿಂದ ತುಂಬಾ ಚೆನ್ನಾಗಿ ಉಂಟು, ಅದರ ಒಳಗೆ ಅಷ್ಟೊಂದು ಜಾಗ ಅಂತ ಏನಿಲ್ಲ. ಹೊರಗಿಂದ ನೋಡಲಿಕ್ಕೆ ಅಂತೂ ತುಂಬ ಚೆಂದ ಉಂಟು ಮಾತ್ರ ಈ ಹಾಲು. ನೇರಳಕಟ್ಟೆಯಲ್ಲಿ ಬನ್ನಿ ಸ್ನೇಹಿತರೆ, ಹಾಲಿನ ಒಳಗೆ ಹೋಗುವ ನಾವು. ಹಾಗೆ ಎಲ್ಲರೂ 2 ಕಾರಲ್ಲಿ ಬಂದ್ವಿ ಅಲ್ಲ, ಹಾಗೆ ಇನ್ನೊಬ್ಬರು ಹಾಗೆ ಜೊತೆಯಲ್ಲಿ ಹೋಗುವಂತ ನಾವಿಲ್ಲಿ ವೇಟ್ ಮಾಡ್ತಾ ಇದ್ದೇವೆ. ಅಷ್ಟೊತ್ತಿಗೆ ಸವೆಸಾಚಿ ಇಲ್ಲಿ ಒಂದು ವಿಡಿಯೋ ಮಾಡಿಕೊಟ್ಟ. ಹಾಗೆ ಮದುಮಗನ ಹೆಸರು ಯಶ್ವಿತ್, ಮದುಮಗಳ ಹೆಸರು ಪ್ರಿಯಾ. ಹಾಗೆ ನಾವು ಇಲ್ಲಿ ಬಂದು ತಲುಪೋಷ್ಟೊತ್ತಿಗೆ ಮದುಮಕ್ಕಳನ್ನು ಸ್ಟೇಜಿಗೆ ಡ್ಯಾನ್ಸ್ ಮುಖಾಂತರ ಕರ್ಕೊಂಡು ಹೋಗ್ತಾ ಇದ್ರು. ನಮಗೆ ಅದು ನೋಡಲಿಕ್ಕೆ ಸಿಗಲಿಲ್ಲ, ಅಂದರೆ ಫುಲ್ ಜನ ಫುಲ್ಲಾಗಿತ್ತು. ಹಾಗೆ ನೋಡಿ, ಹಾಲಿನ ಎದುರುಗಡೆ ಈ ರೀತಿ ಇದೆ. ಹಾಗೆ ನಾವೆಲ್ಲ ಈಗ ಹಾಲಿನ ಒಳಗೆ ಹೋಗುವಂತ ಹೋಗ್ತಾ ಇದ್ದೇವೆ. ಬಿಸಿಲು ಕೂಡ ತುಂಬಾ ಬಿಸಿಲು ಕೂಡ ಇತ್ತು, ಜನಗಳು ಸಹ ಅಷ್ಟೇ, ತುಂಬ ಜನಗಳು ಜನ ಇದ್ದರು. ಅಂದರೆ ಹಾಲಿನ ಒಳಗೆ ಅಷ್ಟು ಜಾಗ ಸಾಲದು, ಹೊರಗೆ ನೋಡುವಷ್ಟು ಒಳಗೆ ಜಾಗ ಇಲ್ಲ. ಹಾಗೆ ನೋಡಿ, ಈ ರೀತಿ ಉಂಟು. ಎಲ್ಲರೂ ಈಗ ಅಕ್ಷತೆ ಹಾಕಲಿಕ್ಕೆ ಕ್ಯೂಅಲ್ಲಿ ನಿಂತಿದ್ದಾರೆ. ಹಾಗೆ ಪಾವನವರು ಕೂಡ ನಿಂತಿದ್ದಾರೆ, ನೀವು ಕೂತ್ಕೊಳ್ಳಿ ಆನಂತರ ಸೇರಿಕೊಳ್ಳಿ ಅಂತ ಹೇಳಿದರು. ಹಾಗೆ ಇಲ್ಲಿ ನೋಡಿ, ಬೇಬಿ ಅತ್ತಿಗೆ ಒಟ್ಟಿಗೆ ಎಲ್ಲರೂ ಅಕ್ಕನವರ ಅತ್ತಿಗೆ ಎಲ್ಲ ತಮಾಷೆ ಮಾಡ್ತಾ ಇದ್ದಾರೆ. ಹಾಗೆ ಈ ಕಡೆ ಬೇಬಿ ಅತ್ತಿಗೆ ಮಗಳು ಕೂಡ ಇದ್ದಾಳೆ, ವಿಡಿಯೋ ನೋಡಾಗ ನಾಚಿಕೆ ಮಾಡಿಕೊಳ್ತಾ ಇದ್ದಾಳೆ. ಸ್ನೇಹಿತರೆ, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಇಲ್ಲಿ ನೋಡಿ, ನಮ್ಮ ಟೀಮ್ ಹೀಗೆ ಕ್ಯೂಅಲ್ಲಿ ನಿಂತಿದೆ. ಇನ್ನು ನಾವು ಮುಂದೆ ಹೋದ ನಂತರ ಒಂದು ಸ್ವಲ್ಪ ಸೇರಿಕೊಳ್ತೇವೆ. ಇಷ್ಟೊತ್ತಿಗೆ ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ, ಎಷ್ಟು ಜನ ಇತ್ತು ಅಷ್ಟೇ ಊಟಕ್ಕೆ, ಊಟದ ಹಾಲಲ್ಲಿ ಕೂಡ ಇದ್ದಾರೆ. ಊಟಕ್ಕೆ ನಾನ್ ವೆಜ್ ಇತ್ತು, ವೆಜ್ ಕೂಡ ಇತ್ತು. ಹಾಗಾದರೆ ಇವತ್ತಿನ ವ್ಲಾಗನ್ನು ನಾವು ಇಲ್ಲಿಗೆ ಎಂಡ್ ಮಾಡುವ. ನೋಡಿ, ಮದುಮಗ ಮತ್ತು ಮದುಮಗಳು ಪ್ರಿಯಾ ಆ್ಯಂಡ್ ಯಶ್ವಿತ್. ಹಾಗೆ ಇಲ್ಲಿ ನಾವು ಅಕ್ಷತೆ ಹಾಕಲಿಕ್ಕೆ ಕೂಡ ಸ್ಟೇಜಿಗೆ ಬಂದರು. ಇಲ್ಲಿ ಮದುಮಗನ ಅಪ್ಪ ಮತ್ತು ಇವರು ಮದುಮಗನ ಅಪ್ಪ, ಹಾಗೆ ಅವರ ಪಕ್ಕ ಮದುಮಗನ ಅಮ್ಮ ಕೂಡ ಇದ್ದಾರೆ. ಹಾಗೆ ನಾವೆಲ್ಲ ಒಂದು ಗ್ರೂಪ್ ಫೋಟೋ ತೆಗೆಯುವಂತ ನಾವೆಲ್ಲ ಹೀಗೆ ನಿಂತೆವು. ಅಷ್ಟೊತ್ತಿಗೆ ನನಗೆ ಇದನ್ನು ನಮ್ಮ ಎಂತ ಕೊಂಗ್ಲಯ್ಯ ಅಮ್ಮಿ ಇದನ್ನು ನನಗೆ ವಿಡಿಯೋ ಮಾಡಿಕೊಟ್ಲು. ಥ್ಯಾಂಕ್ ಯು ಅಮ್ಮಿ. ಹಾಗೆ ಇಲ್ಲಿ ಫೋಟೋಗ್ರಾಫಿಯನ್ನು ಸುದರ್ಶನ ಪಾತಿಕಲ್ ಮಾಡ್ತಾ ಇದ್ದಾರೆ. ಅವರು ಈಗಿನ ಮೊದಲು ಕೂಡ ನನ್ನ ಕೆಲವೊಂದು ಫಂಕ್ಷನ್ಗೆಲ್ಲ ಹೋದರೆ ಅವನೇ ವಿಡಿಯೋ ಮಾಡಿಕೊಡ್ತಾನೆ ನನಗೆ. ಹಾಗೆ ಇಲ್ಲಿ ಮದುವೆದು ಫೋಟೋಗ್ರಫಿ ಸುದರ್ಶನ್ ಪಾತಿಕಲ್ ಮಾಡ್ತಾ ಇದ್ದಾನೆ.